ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಅರಶಿನಕುಂಟೆಯ ರೂಟ್ಸೆಡ್ ಸಂಸ್ಥೆಯಲ್ಲಿ ನೆಹರು ಯುವ ಕೇಂದ್ರ ಮತ್ತು ಚಿಲುಮೆ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ನೆಲಮಂಗಲ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಯುವ ಮುಂದಾಳತ್ವ ಮತ್ತು ಸಮುದಾಯ ಅಭಿವೃದ್ಧಿ ತರಬೇತಿ ಶಿಬಿರವನ್ನು 3 ದಿನಗಳ ಕಾಲ ಆಯೋಜಿಸಲಾಗಿತ್ತು. ಗಿಡಕ್ಕೆ ನೀರೆರೆಯುವ ಮೂಲಕ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ದೇಶದಲ್ಲಿ ಮಹಿಳೆಯರ ಪಾತ್ರದ ಬಗ್ಗೆ ವಿವರಣೆ ನೀಡಲಾಯಿತು. ಶಿಬಿರದಲ್ಲಿ 30ಕ್ಕೂ ಹೆಚ್ಚು ಮಹಿಳಾ ಮಣಿಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. ನಂತರ ಜಿಲ್ಲಾ ಪಂಚಾಯಿತಿ ಸದಸ್ಯ ತಿಮ್ಮರಾಯಪ್ಪ ಮಾತನಾಡಿ, ನಾವು ನಮ್ಮ ಉತ್ತಮ ಜೀವನವನ್ನು ರೂಪಿಸಿಕೊಂಡಾಗ ಮಾತ್ರ ಉತ್ತಮ ಭವಿಷ್ಯ ಕಾಣಲು ಸಾಧ್ಯ. ಶಿಬಿರಕ್ಕೆ ಭಾಗವಹಿಸಿರುವ ವಿದ್ಯಾರ್ಥಿಗಳು ಉತ್ತಮ ಗುರಿಯನ್ನು ಹೊಂದಬೇಕು, ಆ ಗುರಿ ತಲುಪುವವರೆಗೂ ಮುಂದಿಟ್ಟ ಹೆಜ್ಜೆ ಹಿಂದಿಡಬಾರದು ಎಂಬುದಾಗಿ ಅಭಿಪ್ರಾಯಪಟ್ಟರು. ನಂತರ ನೆಹರು ಯುವ ಕೇಂದ್ರದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸದಸ್ಯ ಮಂಜುನಾಥ್ ಕೆ ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಹರು ಯುವ ಕೇಂದ್ರದ ಯುವ ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ಯುವ ಮುಂದಾಳತ್ವ ಎಂಬ 3 ದಿನಗಳ ಕಾಲ ನಡೆದ ಶಿಬಿರದಲ್ಲಿ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ವಿದ್ಯಾರ್ಥಿಗಳ ಮುಂದಿನ ಉತ್ತಮ ಭವಿಷ್ಯಕ್ಕೆ ಬೇಕಾದ ಸಲಹೆ ಸೂಚನೆಗಳ ಜೊತೆಗೆ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ನಿಟ್ಟಿನಲ್ಲಿ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಉತ್ತಮ ಮೌಲ್ಯಗಳ ವಿಚಾರಗಳ ಬಗ್ಗೆ ತಿಳಿಯಪಡಿಸಲಾಗಿದೆ ಎಂಬುದಾಗಿ ತಿಳಿಸಿದರು. ಈ ಒಂದು 3 ದಿನಗಳಲ್ಲಿ ನೀವು ಸುಮಾರು ವಿಚಾರಗಳನ್ನು ನಿಮ್ಮ ಮನಸ್ಸಿಗೆ ಮತ್ತು ತಲೆಗೆ ಎದುರಿಗೆ ತಿಳ್ಕೊಂಡಿದ್ದೀರ ಅಂತ ನಾನು ಭಾವಿಸ್ತೀನಿ. 3 ದಿನಗಳು ನೀವು ಇಲ್ಲಿ ಭಾಗವಹಿಸಿದ್ರ ಅನುಭವ ನಿಮ್ಮ ಕೊನೆಯ ಜೀವನದ ಅಂತಿಮ ಘಟ್ಟದವರೆಗೂ ಇಲ್ಲಿ ಏನು ಬರುತ್ತೀರಿ ಅದನ್ನ ಇಲ್ಲಿಂದ ಆಚೆ ಹೋಗ್ಬೇಕಾದ್ರೆ ಬಿಡಬೇಡಿ, ದಯವಿಟ್ಟು ಅದನ್ನ ಅಳವಡಿಸಿಕೊಳ್ಳಿ. ಅವಾಗ ಮಾತ್ರ ನಿಮ್ಮ ಒಂದು ಜೀವನದಲ್ಲಿ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ. ಅಫ್ಕೋರ್ಸ್ ಇದಕ್ಕಿಂತ ನೀವು ಆಚೆಯಿಂದ ಟ್ಯಾಲೆಂಟೆಡ್ಸ್ ಇರ್ಬೋದು, ಒಳ್ಳೆ ಟೀಚರ್ಸ್ ಕೈಯಲ್ಲಿ ಎಜುಕೇಶನ್ ತಾ ಬಂದಿರ್ಬೋದು, ಬಟ್ ಇಲ್ಲಿ ನಾವು ಬೇಕಾಗಿರೋದು ನೀವು ಕೊಡಬೇಕಾಗಿರೋದು ಸೊಸೈಟಿಗೆ ಏನು, ಸೊಸೈಟಿ ನೀವು ಯಾವ ತರ ಇರಬೇಕು, ನಿಮ್ಮ ಜಾಗೃತಿ ಏನು, ನಿಮ್ಮ ಮೂಲಭೂತ ಹಕ್ಕುಗಳು ಏನು, ಕರ್ತವ್ಯಗಳು ಏನು, ಪ್ರತಿಯೊಂದನ್ನು ನಾವು ನಿಮಗೆ ತಿಳಿಸ್ಕೊಂಡಿದ್ದೀವಿ. ನೆಹರು ಯುವ ಕೇಂದ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಯುವ ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ಒಂದು ಜಿಲ್ಲೆಯ ವತಿಯಿಂದ ಏನು ಒಂದು 3 ದಿನಗಳ ಕಾಲ ಒಂದು ಶಿಬಿರವನ್ನು ಏರ್ಪಡಿಸಿದ ಯುವ ಮುಂದಾಳತ್ವ ಮತ್ತು ಸಮುದಾಯ ಶಿಬಿರ ಇವತ್ತು ಅಂತಿಮ ಘಟ್ಟವನ್ನು ತಲುಪಿದೆ. ಈ ಒಂದು ಶಿಬಿರಕ್ಕೆ ಆಗಮಿಸಿದಂಥ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಮತ್ತು ಯುವಕರಿಗೂ ನಮ್ಮ ಇಲಾಖೆಯ ಪರವಾಗಿ ನೆಹರು ಯುವ ಕೇಂದ್ರದ ಪರವಾಗಿ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ನಂತರ 3 ದಿನಗಳ ಕ್ಯಾಂಪಸ್ನಲ್ಲಿ ಭಾಗವಹಿಸಿದ್ದ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಆಶುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಶಿಬಿರಾರ್ಥಿಗಳಿಗೆ ಬಹುಮಾನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ತಿಮ್ಮರಾಯಪ್ಪ, ಸ್ಥಾಯಿ ಸಮಿತಿ ಅಧ್ಯಕ್ಷ ಡಾಕ್ಟರ್ ಬಿ ರಂಗನಾಥ್, ಚಿಲುಮೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ ಕೊಟ್ರೇಶ್, ನೆಹರು ಯುವ ಕೇಂದ್ರದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸದಸ್ಯ ಮಂಜುನಾಥ್, ಪತ್ರಕರ್ತ ವಿಜಯ್ ವಸ್ಪಳ್ಯ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.